ಚಿತ್ತಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್. ಗಣೇಶ್ ಕಾಸರಗೋಡ ಅಣ್ಣ, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಶುಭಂ ಪುಸ್ತಕಕ್ಕೆ. ಗಣೇಶ್ ಕಾಸರಗೋಡ್ ಅಂತ ಹೇಳಲೇಬೇಕು, ಬಿಕಾಸ್ ನಮ್ಮಿಬ್ರು ಹೆಸರು ಒಂದೇ ಹೆಸರು. ಹಾಗಾಗಿ ನಾವಿಬ್ಬರು ಭಾಳ ಆತ್ಮೀಯರು, ನನ್ನ ಫ್ಯಾಮಿಲಿಗೂ ಭಾಳ ಆತ್ಮೀಯರು, ಅವರ ಫ್ಯಾಮಿಲಿಗೂ. ಏನೇ ಫಂಕ್ಷನ್ ಆದರೂ ನಾವೆಲ್ಲ ಸೇರ್ತಾ ಇರ್ತೀವಿ, ಅವರ ಮನೆಯ ಗೃಹಪ್ರವೇಶಕ್ಕೆ ಕೂಡ ನಾವೆಲ್ಲ ಸೇರಿದ್ವಿ. ಗಣೇಶ್ ಕಾಸರಗೋಡ ಅವರು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಬರೋದು ಫಸ್ಟು ಕೋಪದ ಮುಖ. ಅದ್ರ ಜೊತೆಯಲ್ಲಿ ಏನೇ ಹೇಳಿದ್ರು ಕೋಪ ಮಾಡ್ಕೊಂಬಿಡ್ತಾರೆ ಅನ್ನೋದೊಂದು. ಆದರೆ ಅದನ್ನು ಬಿಟ್ಟು ಅವ್ರ ಮನಸ್ಸಲ್ಲಿ ಒಬ್ಬ ಅದ್ಭುತವಾದ ಮನುಷ್ಯ ಇದ್ದಾನೆ, ಸಹಾಯ ಮಾಡುವಂಥ ಮನುಷ್ಯ ಇದ್ದಾನೆ. ಅದ್ರ ಜೊತೆಯಲ್ಲಿ ಒಂದು ಹಾಸ್ಯ ಪ್ರಜ್ಞೆ ಇದೆ. ಅದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಅಂದರೆ ಹಾಸ್ಯನೂ ಭಾಳ ಸೀರಿಯಸ್ ಆಗಿ ಮಾಡ್ತಾರೆ ಅವರು. ಏನೇ ಹೇಳಬೇಕು ಪಠಾರ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ಬೇರೆಯವ್ರು ನಗ್ತಾ ಇರ್ತೀವಿ. ಈ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು ಅವರ ಪುಸ್ತಕನ ರಿಲೀಸ್ ಮಾಡೋಕ್ಕೆ ನರಗುಂದ ನವಲಗುಂದ ಹುಬ್ಳಿಗೆ ಹೋಗಿದ್ವಿ ನಾವೆಲ್ಲರೂ ಒಟ್ಟಿಗೆ. ಗಣೇಶ್ ಅಣ್ಣನ ಫ್ಯಾಮಿಲಿ, ನಾನು, ಸುಬ್ಬಣ್ಣ ಅವ್ರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ವಿ. ದಾರಿ ಉದ್ದಕ್ಕೂ ನಕ್ಕೊಂಡೇ ಹೋಗಿದ್ದು, ನಕ್ಕೊಂಡೇ ಬಂದಿದ್ದು. ಅವ್ರು ಅಷ್ಟು ನಕ್ಕಿಂದ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ಆವಾಗ ಅನಿಸ್ತು, ಓ, ಇವರಲ್ಲಿ ಒಬ್ಬ ನಕ್ಸುವಂಥವ್ರು, ಜೊತೆಯಲ್ಲಿ ನಗುವಂಥ ವ್ಯಕ್ತಿತ್ವ ಕೂಡ ಇದೆ, ಹೆಲ್ಪಿಂಗ್ ನೇಚರ್ ತುಂಬ ಅವ್ರಿಗೆ. ನಾನು ಆಗ ಕಾಮಿಡಿ ಟೈಮಲ್ಲಿ ಪಾಪ್ಯುಲರ್ ಆಗಿದೆ ಗಣೇಶ್ ಕಾಮಿಡಿ ಟೈಮ್, ಈಗ ನಾಯಕ ನಟ ಚೆಲ್ಲಾಟ ಚಿತ್ರದಿಂದ ಅಂತ ಫಸ್ಟ್ ಆರ್ಟಿಕಲ್ ಬರೆದಿದ್ದು ಗಣೇಶ್ ಕಾಸರಗೋಡ್ ಅವರು. ಒಬ್ಬ ಅದ್ಭುತವಾದ ಮನುಷ್ಯರು, ಜೊತೆಯಲ್ಲಿ ಅದ್ಭುತವಾದ ಬರಹಗಾರ. ಒಂದು ಆ ಬರವಣಿಗೆಯಲ್ಲಿ ಏನೋ ಒಂದಿದೆ, ಓದಿಸ್ಕೊಂಡು ಹೋಗ್ತಾ ಇರುತ್ತೆ. ಅವರು ಈಗ 800-900 ಪೇಜು ಬರೆಯೋದು ತಮಾಷೆ ಅಲ್ಲ, ಶುಭಂ ಅಂತ ಅದ್ಭುತವಾದ ಟೈಟ್ಲಿಟ್ಟು ಒಂದು ಪುಸ್ತಕನ ಬರೆದಿದ್ದಾರೆ. ನಾನು ಕೂಡ ಓದೋಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸರ್ ಕಳಿಸ್ಕೊಡಿ, ನನಗೆ ಓದ್ತೀನಿ. ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥವರು ನಮ್ಮ ಗಣೇಶ್ ಕಾಸರಗೋಡ್ ಅವರು. ಅಂದರೆ 30 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ರಂಗದಲ್ಲಿ. ಪ್ರತಿಯೊಬ್ಬರು ಏನು, ಹೇಗೆ, ಒಳಗೇನು, ಹೊರಗೇನು, ಪ್ರತಿಯೊಂದು ಗೊತ್ತಿರೋದು ಗಣೇಶ್ ಅಣ್ಣನಿಗೆ. ಸೊ ಅವರು 800-900 ಪೇಜನ್ನ ಪುಸ್ತಕ ಬರೆದಿದ್ದಾರೆ. ನನ್ನ ಕಡೆಯಿಂದ ಗಣೇಶ ಅಣ್ಣ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಈ ಪುಸ್ತಕದ ಪ್ರತಿಯೊಂದು ಪೇಜಿನ ಪ್ರತಿಯೊಂದು ವಾಕ್ಯ ಪದ ಏನಿದೆ ಅದ್ಭುತವಾಗಿರುತ್ತೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತು. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಈ ನಿಮ್ಮ ಬರವಣಿಗೆ ಹೀಗೆ ಮುಂದುವರಿಯಲಿ, ಶುಭಂ. ಆಮೇಲೆ ನನಗೆ ಇನ್ನೊಂದು ಹೇಳಬೇಕು ಏನು ಅಂದರೆ, ಕಲಾವಿದ್ರ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವ್ರು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಬರೆಯೋಕ್ಕೆ ಶುರು ಮಾಡಿದ್ದು ನಮ್ಮ ಗಣೇಶ್ ಕಾಸರಗೋಡ್ ಅವರು. ಒಂದಷ್ಟು ಲೇಖನಗಳನ್ನು ಕೂಡ ಬರ್ತಿದ್ರು, ನನ್ನ ಬಗ್ಗೆನೂ ಒಂದು ಬರ್ತಿದ್ರು. ಚಿನ್ನದ ಹುಡುಗ ಅಂತ, ಹೇಗೆ ಬಂದೆ ನಾನು ಅಡಕಮಾರ್ನಹಳ್ಳಿಯಿಂದ ಅಮೇರಿಕದವರೆಗೆ ಅಂತ ಒಂದು ಲೇಖನೆ ಬರ್ತಿದ್ರು. ಭಾಳ ಮನಸ್ಸಿಗೆ ಮುಟ್ಟಿತ್ತು ಅದು, ಓದ್ತಾ ಓದ್ತಾ ಭಾಳ ಖುಷಿಯಾಗಿತ್ತು ನನಗೆ, ತುಂಬಾ ಎಮೋಷ್ನಲ್ ಕೂಡ ಆಗಿದೆ. ಆ ಥರ ಒಂದು ಬರವಣಿಗೆ ಬರ್ತಿದ್ರು ಗಣೇಶ ಅಣ್ಣ. ಗಣೇಶ ಅಣ್ಣ, ಆಲ್ ದ ಬೆಸ್ಟ್, ಶುಭಂಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ. ನಮಸ್ಕಾರ. ಕಮಲತ್ತೆ ತೀರಿಕೊಂಡ ಮೇಲೆ ಅವಳು ಬೆಲೆ ಗೊತ್ತಾಗಿದೆ. ಇದ್ದು ಇಲ್ಲದಂತಿರುವುದೆಂದರೆ ಇದೇನಾ? ನಮ್ಮದು ಕೂಡು ಕುಟುಂಬ, ಅಣ್ಣ ತಮ್ಮಂದರು, ಅವರ ಮಕ್ಕಳು, ಅಜ್ಜ, ಅಪ್ಪ, ಅಮ್ಮ, ಅತ್ತೆ, ಚಿಕ್ಕಮ್ಮಂದಿರು, ಅವರ ಮಕ್ಕಳು, ಬರುವವರು, ಹೋಗುವವರು, ನಿತ್ಯ ಜಾತ್ರೆ. ಕಮಲತ್ತೆ ಉತ್ಸವ ಮೂರ್ತಿ. ನನ್ನಪ್ಪ ಧರ್ಮಸ್ಥಳ ಸುಬ್ರಾಯ ಆಚಾರ್ಯರ ತಂಗಿ ಈಕೆ. ಅವರು 8 ಜನ, ನಾವು 8 ಜನ. ಕಮಲತ್ತೆಯ ಮದುವೆಯಾಗಿದೆ, ಆದರೂ ಅಣ್ಣನ ಮನೆಯಲ್ಲೇ ದಶಕಗಳ ಕಾಲ ವಾಸ. ಕಾರಣ, ಅದೇ ಮನೆಯ ಬಾವಿಗೆ ಹಾರಿ ಆಕೆಯ ಗಂಡ ಸೀತಾರಾಮ ಆಚಾರ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ದೊಡ್ಡ ಕಾಯಿಲೆಯನ್ನು ಸಹಿಸಿಕೊಳ್ಳಲಾಗದೆ ಮತ್ತೆ ಚೇತರಿಸಿಕೊಳ್ಳುವುದಿಲ್ಲವೆಂದು ಮನದಟ್ಟಾದಾಗ ಸುಲಭದಲ್ಲಿ ಸಿಗುವ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡರು. ಆ ಮೂಲಕ ಕಮಲತ್ತೆಗೆ ಕಷ್ಟಕೊಟ್ಟರು. ಆ ಬಾವಿ ಈಗಲೂ ಇದೆ, ಹಲವು ತಲೆಮಾರುಗಳನ್ನು ಕಂಡ ಬಾವಿ. ಬೇಸಿಗೆಯಲ್ಲಿ ಬತ್ತತ್ತೆ, ಮಳೆಗೆ ತುಂಬತ್ತೆ,
ಅದರ ನೆನಪುಗಳು ಮಾತ್ರ ನಿರಂತರ. ಕಮಲತ್ತೆ ಈಗಿಲ್ಲ, ತೀರಿಕೊಂಡಿದ್ದಾಳೆ. ನಾವೆಲ್ಲ ನಮ್ಮ ಅಮ್ಮನನ್ನು ಏಕವಚನದಲ್ಲೇ ಕರೆಯೋದು. ಕಮಲತ್ತೆಗೂ ಅದೇ ಸ್ಥಾನಮಾನ. ಅಮ್ಮನ ಸ್ಥಾನವನ್ನು ನಾವೆಲ್ಲ ಕೊಟ್ಟಿದ್ದೇವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆಕೆ ಮಾತ್ರ ಥೇಟ್ ಅಮ್ಮನಂತೆಯೇ ನಮ್ಮನ್ನೆಲ್ಲ ಸಾಕಿ ಸಲಹಿದಳು. ಒಂದು ನಿಸ್ವಾರ್ಥ ಬದುಕು, ನಿರೀಕ್ಷೆಗಳೇ ಇಲ್ಲದ ಬರಡು ಬದುಕು. ವಿಧವೆಯಾಗಿಯೇ ವರ್ಷಗಟ್ಟಳೆ ಅಣ್ಣನ ಮನೆಯಲ್ಲೇ ಕಾಲ ಕಳೆದವಳು. ಅವಳ ಅಪ್ಪ ಅಮ್ಮ ಕಾಲವಾದ್ದರಿಂದ ತವರು ಮನೆ ಅಂತಿರಲಿಲ್ಲ, ಅಣ್ಣನ ಮನೆಯೇ ತವರು. ನನ್ನ ತಂದೆಯ ಸ್ವಂತ ತಂಗಿಯಾಗಿದ್ದ ಕಮಲತ್ತೆ ಇಷ್ಟು ವರ್ಷಗಳ ಕಾಲ ಅದು ಹೇಗೆ ವಿಧವೆಯಾಗಿದ್ದುಕೊಂಡು ಆ ಮನೆಯಲ್ಲಿ ಬದುಕು ನಿಭಾಯಿಸಿದಳೋ ಗೊತ್ತಿಲ್ಲ. ನಿಜ ಹೇಳಬೇಕಂದ್ರೆ ಈ ಕಮಲತ್ತೆ ನಮ್ಮ ಅಡುಗೆ ಮನೆಯ ಅನಭಿಷಿಕ್ತ ಸಾಮ್ರಾಜ್ಞಿ. ಅದು ಸೌದೆ ಒಲೆಯ ಅಡುಗೆ ಮನೆ. ನೆಲಮಟ್ಟದಲ್ಲಿರುವ ಆ ಒಲೆಯ ಬಳಿ ಒಂದು ಕಾಲು ಚಾಚಿ ಮತ್ತೊಂದು ಕಾಲನ್ನು ಮಡಚಿಟ್ಟುಕೊಂಡು ಅಡುಗೆಗೆ ಕೂತಳೆಂದರೆ ಗಂಟೆಗಟ್ಟಲೆ ಎದ್ದೇಳುತ್ತಿರಲಿಲ್ಲ. ದೋಸೆ, ಇಡ್ಲಿ, ಉಪ್ಪಿಟ್ಟು, ಪಲ್ಯ, ಮೀನು ಸಾರು, ಕೋಳಿ ಸಾರು, ರುಚಿಕಟ್ಟಾದ ತಯಾರಿ. ಅಂಥ ಕಮಲತ್ತೆಯ ಮುಂದೆಯೇ ಬೆಳೆದವನು ನಾನು. ಹುಟ್ಟಿದಲ್ಲಿಂದ ಹಿಡಿದು ಎಂಎ ಪಾಸಾಗುವ ತನಕ ನನ್ನ ಸಂಪಾದನೆಯ ಯಾವ ನಿರೀಕ್ಷೆಯೂ ಇಲ್ಲದೆ ಅಡಿಗೆ ಮಾಡಿ ಬಡಿಸಿದವಳು. ನನಗೆ ಸಿಗಡಿ ಮತ್ತು ಏಡಿ ಪಲ್ಯ ಅಂದರೆ ಇಷ್ಟ. ಅದರಲ್ಲೂ ಕಮಲತ್ತೆ ಕೈಯಾಡಿಸಿದ್ರೆ ಅದರ ರುಚಿಯೇ ಬೇರೆ. ಜೊತೆಗೆ ತೆಳುವಾದ ನೀರು ದೋಸೆ. ಕಮ್ಮಿ ಅಂದರೂ ಎರಡೆರಡು ಪ್ಲೇಟು ಸಿಗಡಿ ಮತ್ತು ಏಡಿ ಪಲ್ಯ ಮಟಾಶ್. ಬರೋಬ್ಬರಿ 10-15 ನೀರು ದೋಸೆ ಖಾಲಿ. ಹಾಗೆ ಅವಳು ಒಂದು ಕಾಲು ಚಾಚಿ ಮತ್ತೊಂದು ಕಾಲನ್ನು ಮಡಚಿಟ್ಟು ನೀರು ದೋಸೆ ಹೊಯ್ದು ಕೊಡುತ್ತಿದ್ದರೆ ಬಿಸಿ ಬಿಸಿ ಸಿಗಡಿ ಮತ್ತು ಏಡಿ ಪಲ್ಯ ತಿನ್ನುವ ಮಜಾನೇ ಬೇರೆ. ತಿಂದು ಒಂದು ಮಾತನ್ನು ಆಡದೆ ಎದ್ದು ಹೋಗಿಬಿಡ್ತಿದ್ದೆ. ಯಾವ ಕಂಪ್ಲೇಂಟೂ ಇರುತ್ತಿರಲಿಲ್ಲ. ಆದರೆ ಒಂದೊಳ್ಳೆಯ ಮೆಚ್ಚುಗೆಯ ಮಾತು, ಅಳು ಬರುತ್ತಿದೆ. ಅಂದು ನಾನು ಬೆಂಗಳೂರಿನಿಂದ ಕಾಸರಗೋಡಿಗೆ ಬಂದಿದ್ದೆ. ನಾನೆಂದರೆ ಕಮಲತ್ತೆಗೆ ಪ್ರಾಣ. ಊರಿಗೆ ಬರುವ ಸುದ್ದಿ ತಿಳಿಯುತ್ತಿರುವಂತೆಯೇ ಅದೇನೋ ಸಂಭ್ರಮ, ಸಡಗರ ಆಕೆಗೆ. ಅಂದು ಕೂಡ ಹಾಗೇ ಆಗಿತ್ತು. ಎದ್ದು ಓಡಾಡಲೂ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಬೆಳ್ಳಂಬೆಳಗ್ಗೆಯೇ ಎದ್ದು ಸಿಗಡಿ ಪಲ್ಯ ಮತ್ತು ಏಡಿ ಸುಕ್ಕ ಮಾಡಿದ್ದಳು ಕಮಲತ್ತೆ. ನಾನು ಬಂದು ಒಲೆಯ ಮುಂದೆ ಆಕೆಯ ಪಕ್ಕದಲ್ಲೇ ಪ್ಲೇಟು ಹಿಡಿದು ಕೂತೆ. ಕಮಲತ್ತೆ ಉತ್ಸಾಹದಿಂದಲೇ ಒಂದೊಂದೇ ನೀರು ದೋಸೆ ಹೊಯ್ದು ಕೊಡುತ್ತಿದ್ದಳು. ನಾನು ನಾಲಿಗೆ ಚಪ್ಪರಿಸಿ ತಿನ್ನುತ್ತಿದ್ದೆ. ಕಮಲತ್ತೆಗೆ ಖುಷಿಯೋ ಖುಷಿ, ಮತ್ತಷ್ಟು ಉತ್ಸಾಹದಿಂದ ದೋಸೆ ಹೊಯ್ದು ಹೊಯ್ದು ಕೊಡುತ್ತಿದ್ದಳು. 10 ನೀರು ದೋಸೆ ಸ್ವಾಹ, ಅಷ್ಟೂ ಪಲ್ಯ ಜಠರ ಸೇರಿತ್ತು. ಅದರ ರುಚಿಯೇ ಆಗಿತ್ತು. ಹೊಟ್ಟೆ ತುಂಬಿಸಿ ಖಾಲಿ ಪ್ಲೇಟನ್ನು ಕಮಲತ್ತೆಯ ಕೈಗಿಟ್ಟು ಎದ್ದೇ ಬಿಟ್ಟೆ. ಆಕೆ ನನ್ನನ್ನೇ ನೋಡುತ್ತಿದ್ದಳು. ಒಂದೇ ಒಂದು ಮೆಚ್ಚುಗೆಯ ಮಾತಿಗಾಗಿ ಜೀವ ಕಾಯುತ್ತಿತ್ತ ಗೊತ್ತಾಗಲಿಲ್ಲ. ಈ ವಿಚಾರದಲ್ಲಿ ನಾನು ತೀರಾ ಕಂಜೂಸ್ ಆಗಿಬಿಟ್ಟೆ. ಒಂದು ಮೆಚ್ಚುಗೆಯ ಮಾತನ್ನು ಹೇಳಿರುತ್ತಿದ್ದರೆ ಆಕೆಗೆ ಅದೆಷ್ಟು ಸಂತೋಷವಾಗುತ್ತಿತ್ತೋ. ಎದ್ದು ಹೊರಟವನು ಅಷ್ಟು ದೂರ ಹೋಗಿ ತಿರುಗಿ ನೋಡಿದಾಗ ಅತ್ತೆ ನಾನು ಕೊಟ್ಟ ಖಾಲಿ ಪ್ಲೇಟನ್ನು ತನ್ನ ಕೈಯಲ್ಲೇ ಹಿಡಿದುಕೊಂಡು ನನ್ನನ್ನೇ ನೋಡುತ್ತಿದ್ದಳು. ಖರ್ಚಿಲ್ಲದ ಒಂದೇ ಒಂದು ಮೆಚ್ಚುಗೆಯ ಮಾತಿಗಾಗಿ ಆಕೆ ಕಾಯುತ್ತಿದ್ದಳು. ಓ ಮೈ ಗಾಡ್, ನಾನೆಂಥ ತಪ್ಪು ಮಾಡಿಬಿಟ್ಟೆ. ಇಂಥ ಕಮಲತ್ತೆ ಹೆಣವಾಗಿ ಮನೆಯ ವರಂಡಾದಲ್ಲಿ ಮಲಗಿದ್ದಾಗ ನಾನು ಹತ್ತಿರ ಹೋಗಿದ್ದೆ. ಮೆಲ್ಲನೆ ಆಕೆಯ ನಿತ್ರಾಣಗೊಂಡಿದ್ದ ನಿರ್ಜೀವ ಅಂಗೈಯನ್ನು ಮುಟ್ಟಿದಾಗ ಅಷ್ಟು ವರ್ಷಗಳ ಕಾಲ ನಮಗಾಗಿ ಅಡುಗೆ ಮಾಡಿದ್ದ ಕೈಗಳಲ್ಲವೇ ಅದು ಎಂಬ ನೆನಪಾಗಿ ಕಣ್ಣು ತೇವಗೊಂಡಿತ್ತು. ತಲೆ ನೇವರಿಸಿದೆ, ಕಾಲು ಮುಟ್ಟಿ ನಮಸ್ಕರಿಸಿದೆ. ಅಳು ಉಕ್ಕುಕ್ಕಿ ಬಂತು. ಕೊನೆಯದಾಗಿ ಚಿತೆಯರಿ ಮಲಗಿದ್ದ ಕಮಲತ್ತೆಯ ಕೈಗಳನ್ನು ಮತ್ತೆ ಸ್ಪರ್ಶಿಸಿದೆ. ಅತ್ತೆ ನಕ್ಕಂತಾಯಿತು. ಬೆಚ್ಚಿಬಿದ್ದೆ, ನನ್ನಲ್ಲೇ ಹೇಳಿಕೊಂಡೆ, ಸಾರಿ ಕಮಲತ್ತೆ, ನನಗೆ ಗೊತ್ತಾಗಲೇ ಇಲ್ಲ. ಆ ದಿನ ನೀರು ದೋಸೆ ಮತ್ತು ಸಿಗಡಿ ಪಲ್ಯ ಕೊಟ್ಟು ನಾನು ತಿನ್ನುವುದನ್ನೇ ನೋಡ್ತಾ ಮೈಮರೆತಿದ್ದೀಯಲ್ಲ. ಎದ್ದು ಹೋಗುವಾಗ ಖಾಲಿ ಪ್ಲೇಟು ನಿನ್ನ ಕೈಯಲ್ಲಿಟ್ಟೆ. ಒಂದೇ ಒಂದು ಮೆಚ್ಚುಗೆ ಮಾತನ್ನು ನಾನು ಹೇಳಬೇಕಿತ್ತು. ಸಾರಿ ಅತ್ತೆ, ಐ ಆಮ್ ಸೋ ಸಾರಿ. ನೀನು ನನ್ನ ಪಾಲಿಗೆ ಅತ್ತೆ ಅಲ್ಲ, ಅಮ್ಮ. ಯಾವ ನಿರೀಕ್ಷೆಯೂ ಇಲ್ಲದೆ ದಶಕಗಳ ಕಾಲ ನಿನ್ನದಲ್ಲದ ಮನೆಯಲ್ಲಿ ಹೊಂದಿಕೊಂಡು ಅನ್ಯೋನ್ಯವಾಗಿ ಬದುಕಿದ್ದೀಯಲ್ಲ, ಥ್ಯಾಂಕ್ಸ್ ಅತ್ತೆ. ಚಿತೆಗೆ ಅಗ್ನಿಸ್ಪರ್ಶವಾದಾಗಲೇ ನೆನಪುಗಳು ಗರಿಗೆದರಿತ್ತು. ನಿಮ್ಮಾಣೆಗೂ ಹೇಳ್ತಿದ್ದೇನೆ, ಬೆಂಗಳೂರಿನ ಹೋಟೆಲ್ಗಳಲ್ಲಿ ದೋಸೆ ಇಷ್ಟವಾದರೆ, ಇಡ್ಲಿ ರುಚಿಸಿದ್ರೆ, ತಿಂದ ಮೇಲೆ ಯಾರಪ್ಪಣೆಗೂ ಕಾಯದೆ ನೇರವಾಗಿ ಅಡುಗೆ ಮನೆಗೆ ನುಗ್ಗಿ ಅಡುಗೆ ಭಟ್ಟನಿಗೆ ಅಭಿನಂದನೆ ತಿಳಿಸ್ತೇನೆ. ಒಂದು ಮೆಚ್ಚುಗೆಯ ಮಾತಿನಿಂದ ಸಂತೋಷಗೊಳ್ಳುವ ಕೆಲವರು
ಸೆಲ್ಫಿ ತೆಗೆಸಿಕೊಳ್ಳುವುದು ಇದೆ. ಅವರ ಅರಳುವ ಆ ಮುಖವನ್ನೊಮ್ಮೆ ನೀವು ನೋಡಬೇಕು. ಆ ಮುಖದ ಮಂದಹಾಸದಲ್ಲಿ ನನ್ನ ಕಮಲತೆಯನ್ನು ಕಾಣುತ್ತೇನೆ. ಸ್ಯಾಂಡಲ್ವುಡ್ನ ತಾರೆಯರು, ಗಾಯಕರು, ಕಿರುತೆರೆ ನಟರು ತಮ್ಮ ಪ್ರತಿಭೆಯ ಮೂಲಕ ಛಾಪನ್ನ ಮೂಡಿಸಿದವರ ಸ್ವಾರಸ್ಯಕರ ಮಾಹಿತಿಗಾಗಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.